ಬರ್ತಾ ಇದ್ದ ಹಾಗೆ ಬೇರೆಯವರಿಗೂ ಕೂಡ ಢವ ಢವ ಶುರುವಾಗಿದೆ. ಆ ಭಯ ಎಷ್ಟರ ಮಟ್ಟಿಗಿದೆ ಅಂತ ನಾವು ಹೇಳ್ತೀವಿ ಕೇಳಿ. ಯಾವಾಗ ಸಾಹುಕಾರ್ ಸಿಡಿ ಹೊರಬಂತು, ಸಿಡಿ ಹೊರಬರ್ತಾ ಇದ್ದ ಹಾಗೆ ಬೇರೆಯವರ ಎದೆಯಲ್ಲೂ ಕೂಡ ಢವ ಢವ ಶುರುವಾಯಿತು. ಆ ಭಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಮುಖ್ಯ. ಸಿಡಿ ಬಿಡುಗಡೆಯ ಬೆನ್ನಲ್ಲೇ ಸಾಲು ಸಾಲು ಮೀಟಿಂಗ್ ನಡೆದು, ಸಿಡಿ ಬಿಡುಗಡೆ ಆಗ್ತಾ ಇದ್ದ ಹಾಗೇನೆ ಸಾಲು ಸಾಲು ಮೀಟಿಂಗ್, ಅಯ್ಯೋ ಮುಂದೇನ್ ಕಥೆ ಅಂತ ದೊಡ್ಡ ಚರ್ಚೆ ನಡೀತು. ಈ ಸುದ್ದಿ ನೋಡಿದ ಮೇಲೆ ಇಡೀ ಕರ್ನಾಟಕವೇ ದಂಗಾಗಿ ಹೋಯ್ತು. ಯಾವಾಗ ಸಾಹುಕಾರ್ ಸಿಡಿ ಹೊರಬಂತು ಆಗ ಬೇರೆಯವರಿಗೆ ಢವಢವ. ಆ ಭಯ ಎಷ್ಟರ ಮಟ್ಟಿಗೆ ಅಂತಂದ್ರೆ ಸಿಡಿ ಬಿಡುಗಡೆ ಆಗ್ತಾ ಇದ್ದ ಹಾಗೇನೆ ಸಾಲು ಸಾಲು ಮೀಟಿಂಗ್ ನಡೀತು, ಅಯ್ಯೋ ಮುಂದೇನ್ ಕಥೆ ಅಂತ ದೊಡ್ಡ ಚರ್ಚೆ ನಡೆದು, ಈ ಸುದ್ದಿ ನೋಡಿದ ಮೇಲೆ ಇಡೀ ಕರ್ನಾಟಕವೇ ದಂಗಾಗತ್ತೆ. ಹೀಗೂ ಆಗುತ್ತಾ ಅಂತ ಜನರು ಬಾಯಿ ಮೇಲೆ ಬೆರಳಿಡ್ತಾರೆ. ಸಿಡಿ ವಿಚಾರಕ್ಕೆ ಅಂತಲೇ ಕಾನೂನು ತರುತ್ತಂತೆ ಬಿಎಸ್ವೈ ಸರ್ಕಾರ. ಸಿಡಿ ಬಗ್ಗೆ ಬಿಗಿ ಕಾನೂನು ತರಲು ಮುಂದಾದ ರಾಜ್ಯ ಸರ್ಕಾರ. ಸಿಎಂ ಬಿಎಸ್ವೈ ಜೊತೆ ನಿನ್ನೆ ನಡೆದಿದೆ ಮಹತ್ವದ ಚರ್ಚೆ. ವೈಯಕ್ತಿಕ ವಿಚಾರದಲ್ಲಿ ತೇಜೋವಧೆಗೆ ಅವಕಾಶ ಇರಲ್ಲ, ಯಾರ್ಯಾರೋ ವಿಡಿಯೋ ಬಿಡುಗಡೆ ಮಾಡೋ ಹಾಗಿಲ್ಲ, ಮೀಡಿಯಾದಲ್ಲೂ ಸಿಡಿ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಇಂಥದ್ದೊಂದು ಕಾನೂನು ತರುವಂತೆ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ, ಬಿಎಸ್ವೈಗೆ ಮನವಿ ಮಾಡಿದ್ದಾರೆ ಮಂತ್ರಿಗಳು ಹಾಗೂ ಶಾಸಕರು. ಸಿಎಂ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಜೊತೆಗೂ ಕೂಡ ನಡೆದಿದೆ ಚರ್ಚೆ. ಪಕ್ಷಾತೀತವಾಗಿ ಬಿಗಿ ಕಾನೂನು ತರಲು ಸಿಎಂಗೆ ಮನವಿ. ಸಾಧ್ಯ ಆದರೆ ಇದೇ ಅಧಿವೇಶನದಲ್ಲಿ ಕಾನೂನು ತರಲು ಪಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.